ಒಂದ್ ಮಾತು ಹೇಳಿದ್ರಿ, ಇದು ಹೇಗೆ ಕಾಡ್ಬೋದು ಆಲ್ರೆಡಿ ಒಂದ್ ಕಲ್ಪನೆ ಇತ್ತು, ಈಗ ಸರ್ ನಿಮ್ಮ ಭಾವುಕ ಮಾತು. ನನಗೆ ಅದೇ ಕಂಪೋಸ್ ಮಾಡ್ಕೊಂಡು ಮಾತಾಡೋದು ತುಂಬಾ ಕಷ್ಟ. ಕಾರಣ ಇಂಥ ವ್ಯಕ್ತಿನ ಕಳ್ಕೊಂಡಿರೋ ನತದೃಷ್ಟರು ಹೌದು ನಾವು, ಮತ್ತು ಇಂಥ ವ್ಯಕ್ತಿ ಬಿಟ್ಟೋಗಿರೋ ಸಂದೇಶ ಪಡ್ಕೊಂಡಿರೋ ಅದೃಷ್ಟವಂತರು ಹೌದು. ಇದಕ್ಕೆ ರಿವ್ಯೂ ಗಿವ್ಯೂ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಅಷ್ಟು ಶ್ರೇಷ್ಠವಾದ ಕೃತಿ ಈ ಭಗವದ್ಗೀತೆನ. ನಮ್ಮ ಶ್ರೇಷ್ಠ ಪುರಾಣದ ವಿಷಯಗಳನ್ನ, ಒಂದು ನಮ್ಮ ಸಂಸ್ಕೃತಿನ ನಾವೇನು ರಿವ್ಯೂ ಮಾಡೋದು, ಪಾಲಿಸ್ಬೇಕಷ್ಟೇ. ಆ ಥರ ಒಂದು ಪಾಲನೆ ಮಾಡಬೇಕಾಗಿರೋ ಒಂದು ಸಂದೇಶ, ಒಂದು ಕೃತಿ ಗಂಧದ ಗುಡಿ. ಕನ್ನಡಿಗರು ನಮ್ಮೆಲ್ಲರ ಕರ್ತವ್ಯ ಈ ಸಿನಿಮಾ ನೋಡೋದು, ಅವ್ರ ಕರ್ತವ್ಯ ಅವರು ಮುಗಿಸಿ ಹೋಗಿದ್ದಾರೆ. ನಮ್ಮ ಕರ್ತವ್ಯನ ಈ ಸಿನಿಮಾ ನೋಡೋ ಮೂಲಕ ನಾವೆಲ್ಲರೂ ಅವರ ಕನಸನ್ನು ನನಸು ಮಾಡೋಣ. ಇವತ್ತು ಅಪ್ಪುವರ ಪ್ರತಿನಿಧಿಗಳಾಗಿ ನಾವು ಅವ್ರ ಕನಸನ್ನು ನನಸು ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ.